ಸ್ಟಾಕ್ ಮಾರ್ಕೆಟ್. ಇಲ್ಲಿ ಒಬ್ಬ ಕೋಟ್ಯಾಧೀಶ್ವರ ಬರೀ ಒಂದೇ ದಿನದಲ್ಲಿ ಭಿಕ್ಷುಕ ಆಗಬಹುದು, ಹಾಗೆ ಅದೇ ಒಂದು ದಿನದಲ್ಲಿ ಭಿಕ್ಷೆ ಬೇಡುವವನು ಕೋಟ್ಯಾಧೀಶ್ವರನೂ ಆಗಬಹುದು. ಅದೇ ಥರ ಒಂದು ಮಿಡಲ್ ಕ್ಲಾಸ್ ವ್ಯಕ್ತಿ ಅತಿ ಕಡಿಮೆ ಸಮಯದಲ್ಲಿ ಸ್ಟಾಕ್ ಮಾರ್ಕೆಟ್ನಿಂದ ಹಾಗೆ ಅವನ ಜಾಣತನದಿಂದ ಕೋಟ್ಯಾಧೀಶ್ವರನೂ ಆಗಿದ್ದರು. ಅವರೇ ದಿ ಬಿಗ್ ಬುಲ್ ಆಫ್ ಶೇರ್ ಮಾರ್ಕೆಟ್, ಹರ್ಷದ್ ಮೆಹ್ತಾ ಅವರು. ರೀಸೆಂಟಾಗಿ ಹರ್ಷದ್ ಮೆಹ್ತಾ ಅವರ ಜೀವನ ಕಥೆ ಆಧಾರಿತವಾಗಿ ಸ್ಕ್ಯಾಮ್ 1992 ಎನ್ನುವ ಒಂದು ವೆಬ್ ಸೀರೀಸ್ ಕೂಡ ರಿಲೀಸ್ ಆಗಿದೆ. ಆ ವೆಬ್ ಸೀರೀಸ್ ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ. ತಮ್ಮವರಿಗೆ ನಿಜಕ್ಕೂ ಈ ಹರ್ಷದ್ ಮೆಹ್ತಾ ಅವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಸುಮಾರು 1,000 ಕೋಟಿಗಟ್ಟಲೆ ಹಣ ಹೇಗೆ ಸಂಪಾದನೆ ಮಾಡುವುದು, ಸರ್ಕಾರವನ್ನು ಮೋಸ ಮಾಡಿ ಕೊನೆಗೆ ಹೇಗೆ ಸಿಗಾಕಿಕೊಂಡರು, ನಮ್ಮ ದೇಶದಲ್ಲಿರುವ ಅನೇಕ ಬ್ಯಾಂಕ್ಸ್ಗಳಲ್ಲಿ ಇವರು ಸ್ಕ್ಯಾಮ್ನ ಮಾಡಿದ್ದರು. ಸ್ಕ್ಯಾಮ್ ಮಾಡಿದ್ರು ಸರಿ, ಆದರೆ ಇವರನ್ನು ಫ್ರಾಡ್ ಅಂದರೆ ಮೋಸಗಾರನು ಎನ್ನುವುದಕ್ಕಿಂತ ಇವರೊಬ್ಬ ಇಂಟೆಲಿಜೆಂಟ್ ಜೀನಿಯಸ್ ಎನ್ನುವವರೇ ಹೆಚ್ಚು. ಈ ಥರ ಗೌರ್ಮೆಂಟ್ನ ತನ್ನ ಜಾಣತನದಿಂದ ಯಾವ ಥರ ಮೋಸ ಮಾಡಿದ್ದರು, ಹಾಗೆ ಇವರು ಬೆಳೆದಿರುವ ಮತ್ತು ಕುಸಿದಿರುವ ಪ್ರಯಾಣ ಹೇಗಿತ್ತು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಮುಂಚೆ ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಕನ್ನಡ ಟ್ರೆಜರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾವು ಮಾಡುವ ಪ್ರತಿಯೊಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ಹರ್ಷದ್ ಶಾಂತಿಲಾಲ್ ಮೆಹ್ತಾ ಜುಲೈ 17, 1954 ಗುಜರಾತ್ನಲ್ಲಿ ಜನಿಸಿದರು. ಬಾಲ್ಯದಿಂದನೇ ಮನೆಯಲ್ಲಿರುವ ಪ್ರಾಬ್ಲಮ್ಸ್ಗಳಿಂದ ತುಂಬ ಕಷ್ಟಗಳನ್ನು ಅನುಭವಿಸಿದರು. ಓದುವುದಕ್ಕೆ ಕೂಡ ಅಷ್ಟಕ್ಕಷ್ಟೇ ಸೌಲಭ್ಯಗಳು. ತುಂಬ ಕಷ್ಟಪಟ್ಟು ಕೊನೆಗೆ 1976 ಲಾಲಾ ಲಜಪತ್ ರಾಯ್ ಕಾಲೇಜ್ನಲ್ಲಿ ಬಿಕಾಂ ಡಿಗ್ರಿನ ಕಂಪ್ಲೀಟ್ ಮಾಡ್ತಾರೆ. ನಂತರ ತಮ್ಮ ಕುಟುಂಬವನ್ನು ಸಾಕುವುದಕ್ಕೆ ಬಟ್ಟೆ ಅಂಗಡಿಗಳಲ್ಲಿ, ಸಿಮೆಂಟ್ ಶಾಪ್ನಲ್ಲಿ, ಚಿನ್ನ ಮಾರಾಟ ಮಾಡುವ ಅಂಗಡಿಗಳಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಯಾವುದೂ ವರ್ಕೌಟ್ ಆಗ್ತಾ ಇರಲಿಲ್ಲ. ಈ ಪ್ರಪಂಚದಲ್ಲಿ ಬಹಳ ಜನಕ್ಕೆ ಹಣ ಸಂಪಾದನೆ ಮಾಡಬೇಕು, ಹಾಗೆ ಒಳ್ಳೆಯ ಹೆಸರನ್ನು ಗಳಿಸಬೇಕು ಅನ್ನಿಸುತ್ತೆ. ಹೀಗೆ ಚಿಕ್ಕವರಿರುವಾಗಿನಿಂದ ಹರ್ಷದ್ ಮೆಹ್ತಾ ಅವರಿಗೆ ಕೂಡ ಹೆಚ್ಚು ಹಣ ಸಂಪಾದನೆ ಮಾಡಬೇಕಂತ ಆಸೆ ಇತ್ತು. ಅವರಿಗೆ ಪೇಪರ್ ಓದುವ ಅಭ್ಯಾಸ ಕೂಡ ಬಹಳನೇ ಇರ್ತಿತ್ತು. ಅವರಿಗೆ ಸ್ಟಾರ್ಟಿಂಗಿಂದ ಶೇರ್ ಮಾರ್ಕೆಟ್ ಅಂದರೆ ತುಂಬ ಆಸಕ್ತಿ ಇತ್ತು. ಬಹಳ ಜನರು ಸ್ಟಾಕ್ ಮಾರ್ಕೆಟ್ನಿಂದ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಕೂಡ ಟ್ರೈ ಮಾಡಿ ಬಿಡೋಣ ಎಂದು ಮೊದಲನೆಯ ಸಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಬ್ಬ ಬ್ರೋಕರ್ ಆಗಿ ಜಾಯ್ನ್ ಆಗ್ತಾರೆ. ಇವಾಗಂದರೆ ಶೇರ್ಸ್ನ ಕೊಂಡ್ಕೋಬೇಕು ಅಥವಾ ಮಾರಬೇಕಂದ್ರೆ ಬರೀ ಮೊಬೈಲ್ನಲ್ಲೇ ಕೆಲಸ ಆಗೋಗ್ತಿದೆ. ಆದರೆ 1980 ಕಾಲದಲ್ಲಿ ಬ್ರೋಕರ್ಸ್ ಇರ್ತಾ ಇದ್ರು. ಆ ಥರ ಬ್ರೋಕರ್ ಆಗಿ ಸುಮಾರು 4 ಕೆಲಸವನ್ನು ಮಾಡಿ ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬ ನಾಲೆಡ್ಜ್ನ, ಐಡಿಯಾಗಳನ್ನು ಹಾಗೆ ಲೂಪ್ ಹೋಲ್ಸ್ನ ಚೆನ್ನಾಗಿ ಕಲಿತುಕೊಂಡ್ರು. ನಂತರ ಹರ್ಷದ್ ಮೆಹ್ತಾ ಅವರು ಇನ್ನಷ್ಟು ದಿನ ಇನ್ನೊಬ್ಬರ ಜೇಬಿನಲ್ಲಿ ಹಣ ಹಾಕುವುದು, ಇಲ್ಲಿಂದ ನಾವು ಕೂಡ ಶೇರ್ಸ್ನ ಕೊಂಡುಕೊಂಡು ಮಾರಿಬಿಡೋಣ ಎಂದು ಫಿಕ್ಸ್ ಆಗಿದ್ದರು. ನಿಜ ಹೇಳಬೇಕಂದ್ರೆ ಹರ್ಷದ್ ಮೆಹ್ತಾ ಅವರಿಗೆ ಧೈರ್ಯ ಬಹಳ ಅಂದರೆ ಬಹಳ ಹೆಚ್ಚು. ಯಾವಾಗಲೂ ಎಂತಹ ಭಯ ಇಲ್ಲದೆ ರಿಸ್ಕ್ನ ಮಾಡುತ್ತಾರೆ. ಆ ಥರ ರಿಸ್ಕ್ನ ಮಾಡಿದಾಗ ಕೆಲವೊಂದು ಸಲ ವರ್ಕೌಟ್ ಆಗ್ತಾ ಇರ್ತಿತ್ತು, ಇನ್ನು ಕೆಲವು ಸಲ ವರ್ಕೌಟ್ ಆಗದೇನೂ ಇರ್ತಿತ್ತು. ಇನ್ನು ಅವರ ಜಾಣತನದಿಂದ ಕೆಲವೇ ದಿನಗಳಲ್ಲಿ ಶೇರ್ಸ್ನ ಕೊಂಡುಕೊಳ್ಳುವುದು, ಹಾಗೆ ಮಾರುವುದರಿಂದ ಕೆಲವೇ ದಿನಗಳಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಾರೆ. ಹಾಗೆ ಅವರ ಸ್ನೇಹಿತರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನು ಕೂಡ ನೀಡ್ತಾ ಇದ್ರು. ಅವರು ಕೂಡ ಹರ್ಷದ್ ಮೆಹ್ತಾ ಅವರನ್ನು ಹೊಗಳ್ತಾನೆ ಇರ್ತಿದ್ರು. ಇನ್ನು ಈ ಥರ ಇರುವಾಗ 1984 ತಾನು ಕೆಲಸ ಮಾಡುವ ಬ್ರೋಕರ್ ಜಾಬ್ಗೆ ರಿಸೈನ್ ಮಾಡಿ ತಾನೇ ಸ್ವಂತ ಒಂದು ಬ್ರೋಕರೇಜ್ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಗ್ರೋ ಮೋರ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಎಂದು ಹೆಸರನ್ನು ಇಡ್ತಾರೆ. ಆ ಸಂಸ್ಥೆಯಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಎಂಥ ಶೇರ್ನ ಪರ್ಚೇಸ್ ಮಾಡಬೇಕು, ಯಾವ ಶೇರ್ಗೆ ಭವಿಷ್ಯತ್ನಲ್ಲಿ ಒಳ್ಳೆಯ ಡಿಮ್ಯಾಂಡ್ ಇರುತ್ತೆ ಎಂದು ಕಸ್ಟಮರ್ಸ್ಗೆ ಹೇಳಿ ಲಾಭಗಳನ್ನು ತರಿಸಿಕೊಡ್ತಾ ಇದ್ರು. ಆ ಥರ ಲಾಭಗಳನ್ನು ಕೊಡಿಸಿರುವುದಕ್ಕೆ ಅವರಿಗೆ ಬಂದಿರುವ ಲಾಭಗಳಲ್ಲಿ ಸ್ವಲ್ಪ ಕಮಿಷನ್ನ ಕೂಡ ತಗೊಳ್ತಾ ಇದ್ರು. ಇಲ್ಲಿಯವರೆಗೆ ಸ್ಟೋರಿ ಎಲ್ಲ ಚೆನ್ನಾಗಿದೆ. ಹಾಗೆ ತಾನು ಸ್ಥಾಪನೆ ಮಾಡಿರುವ ಗ್ರೋಮೋರ್ ಎನ್ನುವ ಕಂಪನಿಗೆ ಒಂದು ಕಡೆ ಒಳ್ಳೆಯ ಲಾಭಗಳು ಬರ್ತಾ ಇದ್ದಾವೆ, ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಸಿಕ್ಕಾಪಟ್ಟೆ ಹಣ ಸಂಪಾದನೆ ಮಾಡ್ತಾ ಇದ್ರು. ಆದರೆ ಇಲ್ಲಿಂದಾನೇ ಹರ್ಷದ್ ಮೆಹ್ತಾ ಅವರಿಗೆ ಕೆಟ್ಟ ಮಾರ್ಗಗಳು ಹೋಗಲು ಆರಂಭಿಸ್ತಾರೆ. ಯಾವ ಥರ ಅಂದರೆ, ಮೆಹ್ತಾ ಅವರು ಕೆಲವು ಸಂಸ್ಥೆಗಳಲ್ಲಿರುವ ವ್ಯಕ್ತಿಗಳನ್ನು ಕೊಂಡುಕೊಂಡು ಅವರಿಂದ ಕೆಲವು ಡೀಲ್ಸ್ನ ಮಾಡ್ಕೊಳ್ತಾ ಇದ್ರು. ಅದೇನೆಂದರೆ, ಉದಾಹರಣೆಗೆ ಬಜಾಜ್ ಎನ್ನುವ ಕಂಪನಿ ಇದೆ. ಇಲ್ಲಿ ಇನ್ನೇನು ಇನ್ನು ಕೆಲವೇ ದಿನಗಳಲ್ಲಿ ಆ ಕಂಪನಿಯಲ್ಲಿ ಈವೆಂಟ್ಸ್ ನಡೀತಾ ಇದ್ದಾವೆ ಅಂದಾಗ, ಈ ಥರ ಈವೆಂಟ್ಸ್ ಬಂದಾಗ ಈ ಕಂಪನಿ ಬ್ರ್ಯಾಂಡಿಂಗ್ಸ್ನ ಹೆಚ್ಚಿಸುವುದು, ತುಂಬ ಅಡ್ವರ್ಟೈಸಿಂಗ್ ಮಾಡುವುದು, ಜನರಲ್ಲಿ ಈ ಕಂಪನಿಯಿಂದ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡುವುದು, ಹಾಗೆ ಈ ಥರ ಯಾವುದಾದ್ರೂ ಕಂಪನಿ ಬಗ್ಗೆ ಜನರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬಂದರೆ ಆ ಕಂಪನಿ ಶೇರ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತವೆ.
ಆತರ ಆ ಕಂಪನಿಯಲ್ಲಿ ಕೆಲಸ ಮಾಡುವವರು ಹರ್ಷದ್ ಮೆಹ್ತಾ ಅವರಿಗೆ ಮುಂಚೆನೇ ಎಲ್ಲ ಹೇಳ್ತಾ ಇದ್ರು. ಇನ್ನು ಕೆಲವು ದಿನಗಳಲ್ಲಿ ಆ ಕಂಪನಿ ಶೇರ್ಸ್ ಹೇಗೋ ಜಾಸ್ತಿ ಆಗ್ತವೆ, ಅದನ್ನು ಎನ್ಕ್ಯಾಶ್ ಮಾಡಿರುವ ಹರ್ಷದ್ ಮೆಹ್ತಾ ಅವರು ಮುಂಚಿತವಾಗಿ ಎಲ್ಲ ಮೊತ್ತದಲ್ಲಿ ಶೇರ್ಸ್ನ ಕೊಂಡುಕೊಂಡು ಈವೆಂಟ್ ಆದ ತಕ್ಷಣ ಮತ್ತು ಆ ಶೇರ್ ವ್ಯಾಲ್ಯೂ ಹೆಚ್ಚು ಆದ ನಂತರ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಈ ಥರ ಮಾಡುವುದರಿಂದ ಹಣ ಸಿಕ್ಕಾಬಟ್ಟೆ ಬರ್ತಾ ಇತ್ತು. ಜನರಿಗೆ ಯಾವ ಥರ ಅನಿಸ್ತಾ ಇತ್ತು ಅಂದರೆ, ಹರ್ಷದ್ ಮೆಹ್ತಾ ಶೇರ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯ ಲಾಭಗಳು ಬರುತ್ತವೆ, ಎಲ್ಲ ಕರೆಕ್ಟ್ ಡಿಸಿಷನ್ ತಗೊಳ್ತಾನೆ ಎಂದು ನಂಬ್ತಾ ಇದ್ರು. ಈ ಥರ ಮೊದಮೊದಲು ತನ್ನ ಐಡಿಯಾಗಳಿಂದ ಹಣವನ್ನು ಸಂಪಾದನೆ ಮಾಡ್ತಾ ಇದ್ರು. ಆದರೆ ನಂತರದ ದಿನಗಳಲ್ಲಿ ತನ್ನ ಲೈಫ್ ಟರ್ನ್ ಆಗಿರುವುದು ಇಲ್ಲೇ. ಒಂದು ದಿನ ಹರ್ಷದ್ ಮೆಹ್ತಾ ಪಾರ್ಟಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಕೋಟ್ಯಾಧಿಪತಿ ಜೊತೆ ಮಾತನಾಡುವುದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಆ ವ್ಯಕ್ತಿ ಮಾತ್ರ ಹರ್ಷದ್ ಮೆಹ್ತಾ ಅವರನ್ನು ಗೇಲಿ ಮಾಡ್ತಾನೆ, ಹಾಗೆ ಆಟಿಟ್ಯೂಡ್ನ ತೋರಿಸ್ತಾನೆ. ಅದನ್ನು ನೋಡಿ ಹರ್ಷದ್ ಮೆಹ್ತಾ ತನ್ನ ಫ್ರೆಂಡ್ಗೆ ಕೇಳ್ತಾನೆ, ನಿಜಕ್ಕೂ ಇವನು ಯಾರು, ಎಷ್ಟು ಆಟಿಟ್ಯೂಡ್ನ ತೋರಿಸ್ತಾ ಇದ್ದಾನೆ? ಅಂದ ತಕ್ಷಣ ಅವನ ಫ್ರೆಂಡ್, ಇವನು ನಮ್ಮ ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡುವವನಲ್ಲ, ಅವರದೆಲ್ಲ ಮನಿ ಮಾರ್ಕೆಟ್ ಎಂದು ಹೇಳ್ತಾನೆ. ಮೆಹ್ತಾ ಸ್ಟಾಕ್ ಮಾರ್ಕೆಟ್ಗಿಂತ ಮನಿ ಮಾರ್ಕೆಟ್ ಟರ್ನ್ ಓವರ್ ಬಹಳ ಅಂದರೆ ಬಹಳ ಹೆಚ್ಚು ಎಂದು ತಿಳ್ಕೊಳ್ತಾನೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಸೇಲ್ಸ್ ಮಾಡುವವನಿಗೆ ಸೇಲ್ಸ್ ಕೊಂಡುಕೊಳ್ಳುವವನಿಗೆ ನಡುವೆ ಇರುವುದು, ಅದೇ ಮನಿ ಮಾರ್ಕೆಟ್ ಅಂದರೆ ದೊಡ್ಡ ದೊಡ್ಡ ಬ್ಯಾಂಕ್ಸ್ಗಳ ನಡುವೆ ಬ್ರೋಕರ್ಸ್ ಆಗಿರುವುದು. ಇಲ್ಲಿಂದ ಹರ್ಷದ್ ಮೆಹ್ತಾ ಅವರಲ್ಲಿ ಹಣದ ಆಸೆ ಇನ್ನೂ ಹೆಚ್ಚಾಗುತ್ತದೆ, ಅಂದರೆ ಇನ್ನೂ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತ ಹರ್ಷದ್ ಮೆಹ್ತಾ ತನ್ನಲ್ಲಿ ತಾನು ಅಂದ್ಕೊಳ್ತಾರೆ. ಅಂದುಕೊಂಡ ಹಾಗೆ ತಾನು ಕೂಡ ಮನಿ ಮಾರ್ಕೆಟ್ ಒಳಗಡೆ ಕಾಲಿಡಬೇಕೆಂದು ಫಿಕ್ಸ್ ಆಗ್ತಾರೆ. ಮನಿ ಮಾರ್ಕೆಟ್ನಲ್ಲಿರುವ ಬ್ಯಾಂಕಿಂಗ್ ಲೂಪ್ಹೋಲ್ಸ್ಗಳನ್ನು ಬಳಸಿಕೊಳ್ಳಬೇಕು ಅಂದ್ಕೊಳ್ತಾರೆ. ಈಗ ಈ ಮನಿ ಮಾರ್ಕೆಟ್ ಎಂದರೇನು ನೋಡೋಣ. ಮನಿ ಮಾರ್ಕೆಟ್ನಲ್ಲಿ ಪ್ರೊಸೆಸ್ ಎನ್ನುವುದು ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ, ಆದರೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸುವುದಕ್ಕೆ ಟ್ರೈ ಮಾಡ್ತೀನಿ ಕೇಳಿ. ನಾವು ಸಾಧಾರಣವಾಗಿ ಯಾರಿಗಾದರೂ ಸಾಲವನ್ನು ಕೊಟ್ಟಾಗ ಅಥವಾ ಯಾರ ಹತ್ತಿರ ಆದರೂ ಸಾಲವನ್ನು ತೆಗೆದುಕೊಂಡಾಗ ನಾವು ಬಾಂಡ್ ಪೇಪರ್ಸ್ನಲ್ಲಿ ಸಹಿಯನ್ನು ಮಾಡ್ತೀವಲ್ವಾ, ಅದೇ ಥರ ಸರ್ಕಾರ ಹತ್ತಿರ ಕೂಡ ಕೆಲವು ಬಾಂಡ್ಸ್ ಪೇಪರ್ ಇರ್ತವೆ. ಅಕಸ್ಮಾತ್ ಸರ್ಕಾರಗಳಿಗೆ ಹಣ ಬೇಕು ಎನ್ನುವಾಗ ತಮ್ಮ ಹತ್ತಿರ ಇರುವ ಬಾಂಡ್ಸ್ನ ಯಾವುದಾದರೂ ಒಂದು ಬ್ಯಾಂಕ್ಗೆ ಕೊಟ್ಟು ಅವರಿಂದ ಹಣವನ್ನು ತೆಗೆದುಕೊಳ್ತಾರೆ. ಉದಾಹರಣೆಗೆ, ನಮಗೆ ಹಣ ತುಂಬ ಅವಶ್ಯಕತೆ ಎನಿಸಿದಾಗ ನಮ್ಮ ಹತ್ತಿರ ಇರುವ ಚಿನ್ನವನ್ನು ಇಟ್ಟು ಸಾಲ ಹೇಗೆ ತಗೊಳ್ತೀವೋ, ಅದೇ ಥರ ಬ್ಯಾಂಕ್ಸ್ ಮತ್ತು ಸರ್ಕಾರಗಳು ತಮ್ಮ ಹತ್ತಿರ ಇರುವ ಬಾಂಡ್ಸ್ನ ಅಡ ಇಟ್ಟು ಬೇರೆ ಬ್ಯಾಂಕ್ಸ್ಗಳಿಂದ ಹಣವನ್ನು ತೆಗೆದುಕೊಳ್ತಾರೆ. ಈ ಪ್ರೊಸೆಸ್ನ ಡೈರೆಕ್ಟಾಗಿ ಆ ಎರಡು ಬ್ಯಾಂಕ್ಸ್ ಮಾತನಾಡಿಕೊಳ್ಳುವುದಿಲ್ಲ, ಅದಕ್ಕೆ ಒಬ್ಬ ಬ್ರೋಕರ್ ಇರ್ತಾನೆ, ಅವರೇ ಹರ್ಷದ್ ಮೆಹ್ತಾ. ಇದನ್ನೇ ರೆಡಿ ಫಾರ್ವರ್ಡ್ ಡೀಲ್ ಎಂದು ಕೂಡ ಕರೀತಾರೆ. ಈ ಪ್ರೊಸೆಸ್ನ ಹರ್ಷದ್ ಮೆಹ್ತಾ ಅವರು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಸ್ಕ್ಯಾಮ್ನ ಮಾಡ್ತಾರೆ. ಯಾವ ಥರ ಅಂದರೆ, ಈಗ ಹೇಳ್ತೀನಿ, ಸರಿಯಾಗಿ ಗಮನ ಕೊಟ್ಟು ಕೇಳಿ. ಇದೇ ಒಟ್ಟು ಸ್ಕ್ಯಾಮ್ನ 1992 ಸ್ಟೋರಿ. ಉದಾಹರಣೆಗೆ, ನಾಲ್ಕು ಬ್ಯಾಂಕ್ಸ್ ಇದ್ದಾವೆ, ಎ ಬಿ ಸಿ ಡಿ ಅನ್ನುವವು. ಎ ಎನ್ನುವ ಬ್ಯಾಂಕ್ಗೆ ಅರ್ಜೆಂಟಾಗಿ 1,000 crore ಬೇಕಾಗುತ್ತೆ. ಅದಕ್ಕೆ ಆ ಬ್ಯಾಂಕ್ ಹರ್ಷದ್ ಮೆಹ್ತಾ ಜೊತೆ, ತಮ್ಮ ಹತ್ತಿರ ಇರುವ ಬಾಂಡ್ಸ್ ಇದ್ದಾವೆ, ಬೇಕೆಂದರೆ ನೀವು ಆ ಬಾಂಡ್ಸ್ನ ಅಡ ಇಟ್ಟುಕೊಂಡು ನಮಗೆ 10 ದಿನಗಳಲ್ಲಿ 1,000 crore ಅಡ್ಜಸ್ಟ್ ಮಾಡಬೇಕೆಂದು ಬ್ಯಾಂಕ್ ಎ ತಮ್ಮ ಹತ್ತಿರ ಇರುವ ಬಾಂಡ್ಸ್ನ ಹರ್ಷದ್ ಮೆಹ್ತಾಗೆ ಕೊಟ್ಟುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಬ್ಯಾಂಕ್ ಅಂದರೆ ಬ್ಯಾಂಕ್ ಬಿ, ನಮ್ಮ ಹತ್ತಿರ ಹಣ ಇದೆ, ಅದನ್ನು ಯಾರಿಗಾದರೂ ಕೊಟ್ಟು ನಮಗೆ ಬಾಂಡ್ಸ್ನ ಅರೇಂಜ್ ಮಾಡಿ ಎಂದು ಬ್ಯಾಂಕ್ ಬಿನವರು ಸಹ ಹರ್ಷದ್ ಮೆಹ್ತಾ ಅವರ ಜೊತೆ ಅಪ್ರೋಚ್ ಆಗ್ತಾರೆ. ನಿಜಕ್ಕೂ ಬ್ಯಾಂಕ್ಸ್ಗಳ ನಡುವೆ ಸಾಲ ತೆಗೆದುಕೊಳ್ಳುವಾಗ ಆ ಹಣ ಡೈರೆಕ್ಟಾಗಿ ಬ್ಯಾಂಕ್ಗೆ ಹಾಕಬೇಕು, ಬ್ರೋಕರ್ ಹೆಸರಿಗೆ ಚೆಕ್ನ ಕೊಡಬಾರದು. ಆದರೆ ಅವಾಗಿನ ಕಾಲದಲ್ಲಿ ಹರ್ಷದ್ ಮೆಹ್ತಾ ಅವರ ಹತ್ತಿರ ಹೆಚ್ಚು ಹಣ ಇರುವುದರಿಂದ ಆ ಬ್ಯಾಂಕ್ನವರು ನಂಬಿಕೆಯಿಂದ ಹರ್ಷದ್ ಮೆಹ್ತಾ ಅವರಿಗೆ ಚೆಕ್ ರೂಪದಲ್ಲಿ ಹಣವನ್ನು ಕೊಡ್ತಾ ಇದ್ರು. ಆದರೆ ಬ್ಯಾಂಕ್ ಬಿ ಹಣವನ್ನು ಕೊಟ್ಟ ತಕ್ಷಣ ಆ ಹಣ ಹರ್ಷದ್ ಮೆಹ್ತಾ ಬ್ಯಾಂಕ್ ಎ ಅವರಿಗೆ ಕೊಡ್ತಾ ಇರಲಿಲ್ಲ. ಆ ಹಣ ತನ್ನದಲ್ಲ ಎಂದು ಗೊತ್ತಿದ್ರೂ ಸಹ ಆ 1,000 crore ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಿದ್ರು. ಅದೇ ಸಮಯದಲ್ಲಿ 10 ದಿನಗಳ ನಂತರ ಬ್ಯಾಂಕ್ ಏನವರು ಹಣ ಕೇಳ್ತಾರೆ ಅಲ್ವಾ, ಆವಾಗ ಬ್ಯಾಂಕ್ ಏನವರು ಬಾಂಡ್ಸ್ನ ಕೊಟ್ಟಿದ್ದೀವಿ, ಹಣ ಎಲ್ಲಿ ಅಂದ ತಕ್ಷಣ ಆವಾಗ ಹರ್ಷದ್ ಮೆಹ್ತಾ ಅವರು ಬ್ಯಾಂಕ್ ಸಿ ಹತ್ತಿರಕ್ಕೆ ಹೋಗಿ ಸಾಲ ತೆಗೆದುಕೊಂಡು ಅದನ್ನು ಬ್ಯಾಂಕ್ ಎಗೆ ಕೊಟ್ಬಿಡ್ತಿದ್ರು. ಮತ್ತೆ ಬ್ಯಾಂಕ್ ಸಿ ಕೇಳಿದ ತಕ್ಷಣ ಬ್ಯಾಂಕ್ ಡಿ ಹತ್ತಿರ ಹೋಗಿ ಸಾಲ ತೆಗೆದುಕೊಂಡು ಅದನ್ನು ಬ್ಯಾಂಕ್ ಸಿಗೆ ಕೊಡ್ತಾ ಇದ್ರು. ಇಲ್ಲಿ ಕರೆಕ್ಟಾಗಿ ಗಮನಿಸಿದರೆ ಪ್ರತಿಯೊಂದು ಬ್ಯಾಂಕ್ಗಳ ನಡುವೆ 10 ದಿನಗಳ ಸಮಯವಿದೆ. ಈ 10 ದಿನಗಳಲ್ಲಿ ಅವರು ಮುಂಚೆನೇ ಇಟ್ಟಿರುವ ಶೇರ್ ವ್ಯಾಲ್ಯೂಸ್ ದಿನದಿನಕ್ಕೆ ಬೆಳೀತಾನೇ ಇರ್ತಿತ್ತು, ಹಾಗೆ ಈ ಸರ್ಕಲ್ ಕಂಟಿನ್ಯೂ ಆಗ್ತಾನೇ ಇರ್ತಿತ್ತು. ಆದರೆ ಇಲ್ಲಿ ಹರ್ಷದ್ ಮೆಹ್ತಾ ಅವರು ಮಾಡಿರುವ ದೊಡ್ಡ ಮಿಸ್ಟೇಕ್ ಏನೆಂದರೆ, ಅವರ ಬಳಿ ಇರುವ ಹಣ ತನ್ನದಲ್ಲ ಎಂದು ಗೊತ್ತಿದ್ದರೂ ಸಹ ಅದನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು, ಅದು ಕೂಡ ಯಾರಿಗೂ ಗೊತ್ತಾಗಲಾರದ ಹಾಗೆ. ತನ್ನ ಜಾಣತನದಿಂದ ACC ಎನ್ನುವ ಒಂದು ಕಂಪನಿ ಶೇರ್ ವ್ಯಾಲ್ಯೂನ ಕೇವಲ 3 ತಿಂಗಳಲ್ಲಿ 200 ರೂಪಾಯಿಗಳಿಂದ 9,000 ರೂಪಾಯಿಗಳವರೆಗೆ ತೆಗೆದುಕೊಂಡು ಹೋದರು. ಅಂದರೆ ಆಲ್ಮೋಸ್ಟ್ 45 times ಜಾಸ್ತಿ. ನೀವು ಒಂದು ವೇಳೆ ACC ಕಂಪನಿಯಲ್ಲಿ 1 lakh ಶೇರ್ನ ತೆಗೆದುಕೊಂಡರೆ ಅದರ ಬೆಲೆ 3 ತಿಂಗಳಲ್ಲಿ 45 lakh ರೂಪಾಯಿವರೆಗೂ ಹೋಗುತ್ತೆ. ಆ ಥರ ಅವರ ಜಾಣತನದಿಂದ ಬ್ಯಾಂಕ್ಸ್ನ ಸ್ಕ್ಯಾಮ್ ಮಾಡಿದರು.
ಈ ಸ್ಕ್ಯಾಮ್ಸ್ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿರುವ ಸೂಚಿತ್ ದಲಾಲ ಎನ್ನುವ ಒಬ್ಬ ಮಹಿಳಾ ಜರ್ನಲಿಸ್ಟ್ ಹರ್ಷದ್ ಮೆಹ್ತಾ ಅವರ ಟ್ರಿಕ್ಸ್ನ ಹೊರ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡ್ತಾರೆ. ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ನ ಕೂಡ ಪಬ್ಲಿಷ್ ಮಾಡ್ತಾರೆ. ಇದು ತಿಳಿದುಕೊಂಡಿರುವ ಇನ್ವೆಸ್ಟರ್ಸ್ ಎಲ್ಲರೂ ಭಯದಿಂದ ಅವರು ಪರ್ಚೇಸ್ ಮಾಡಿರುವ ಶೇರ್ಸ್ನ ಮಾರಾಟ ಮಾಡುವುದು ಸ್ಟಾರ್ಟ್ ಮಾಡ್ತಾರೆ. ಹರ್ಷದ್ ಮೆಹ್ತಾಗಿರುವ ಶೇರ್ನ ವ್ಯಾಲ್ಯೂ ಒಂದೇ ಸಲ ಆಕಾಶದಿಂದ ಪಾತಾಳಕ್ಕೆ ಕುಸಿದು ಬಿಟ್ಟಿತ್ತು. ಹರ್ಷದ್ ಮೆಹ್ತಾನ ಸ್ಟಾಕ್ ಮಾರ್ಕೆಟ್ ಎಲ್ಲ ಮಕಾಡೆ ಮಲಗಿಕೊಂಡಿತ್ತು. ಸರ್ಕಾರ ಕೂಡ ಹರ್ಷದ್ ಮೆಹ್ತಾ ಅವರ ಎಲ್ಲ ಬ್ಯಾಂಕ್ ಅಕೌಂಟ್ಸ್ನ ಸ್ಟಾಪ್ ಮಾಡಿಬಿಟ್ಟಿತ್ತು. ಶೇರ್ಸ್ನ ಕೊಂಡುಕೊಂಡಿರುವ ಇನ್ವೆಸ್ಟರ್ಸ್ ಎಲ್ಲರೂ ನಷ್ಟದ ಪಾಲು ಬರುವ ದಿನಗಳನ್ನು ನೋಡ್ತಾ ಇದ್ರು. ಕೆಲವು ಜನರು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು. CBI ಕೂಡ ಹರ್ಷದ್ ಮೆಹ್ತಾ ಅವರನ್ನು ಬಂಧನ ಮಾಡಿತ್ತು. ಹಾಗೆ ಈ ಐನಾತಿ ಆಸಾಮಿ ಬ್ಯಾಂಕ್ಸ್ಗೆ ಕೂಡ ಎಲ್ಲ ಫೇಕ್ ರಿಸಿಪ್ಟ್ನ ಕೊಟ್ಟಿದ್ದಾರೆಂದು ನಂತರದ ದಿನಗಳಲ್ಲಿ ಅರ್ಥವಾಗಿತ್ತು. ಇನ್ನು ಮೋಸ ಹೋಗಿರುವ ಬಹಳ ಜನರು ಹರ್ಷದ್ ಮೆಹ್ತಾ ಅವರ ಮೇಲೆ ಕೇಸ್ನ ಫೈಲ್ ಕೂಡ ಮಾಡಿದರು. ಇಲ್ಲಿಂದ ಅಂದರೆ 1992 ಅವರ ಜೀವನವನ್ನು ಜೈಲಿನಲ್ಲೇ ಕಳೀತಾರೆ. ಕೊನೆಗೆ 2001 December 31 ಹರ್ಷದ್ ಮೆಹ್ತಾ ಅವರು ಹಾರ್ಟ್ ಅಟ್ಯಾಕ್ನಿಂದ ತೀರಿಕೊಳ್ತಾರೆ. ಆವಾಗಿನ ಕಾಲದಲ್ಲಿ ತಾನು ಸತ್ತು ಹೋಗಿರುವ ಸಮಯಕ್ಕೆ ಬ್ಯಾಂಕ್ಸ್ಗೆ ಸುಮಾರಾಗಿ 4,000 crore ಸಾಲ ಇತ್ತು. ಅಂದರೆ ಇವಾಗಿನ ಕರೆನ್ಸಿ ವ್ಯಾಲ್ಯೂಗೆ ಕಂಪೇರ್ ಮಾಡಿಕೊಂಡರೆ ಸುಮಾರಾಗಿ 25,000 crore ರೂಪಾಯಿಗಳು. ನಿಜ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಬಹಳ ಜನರು ಹರ್ಷದ್ ಮೆಹ್ತಾ ಅವರು ಸ್ಕ್ಯಾಮ್ ಮಾಡಿದರೂ ಸಹ ಅವರನ್ನು ಜೀನಿಯಸ್ ಎಂದೇ ಅನ್ನುತ್ತಾರೆ. ಅವರು ಮಾಡಿರುವ ಬಿಗ್ಗೆಸ್ಟ್ ಮಿಸ್ಟೇಕ್ ಏನೆಂದರೆ ಅವರು ಬ್ಯಾಂಕ್ಸ್ಗೆ ಫೇಕ್ ರಿಸಿಪ್ಟ್ನ ಕೊಡುವುದು. ಅತಿ ಆಸೆಗೆ ಒಳಗಾಗಿದ್ದು ನಿಜವಾಗ್ಲೂ ಬ್ಯಾಂಕ್ಸ್ನ ಮೋಸ ಮಾಡಿದ್ದು ಸಹ 10 ಹೇಗಾದರೂ ಸರಿ ಅವರು ಮಾಡಿರುವ ಸಾಲವನ್ನು ಅವರು ಪರ್ಫೆಕ್ಟ್ ಆಗಿ ಕಟ್ತಾ ಇದ್ರು. ಆದ್ದರಿಂದನೇ ಅವರನ್ನು ದಿ ಬಿಗ್ ಬುಲ್ ಆಫ್ ಶೇರ್ ಮಾರ್ಕೆಟ್ ಎಂದು ಹಾಗೆ ಅಮಿತಾಬ್ ಬಚ್ಚನ್ ಆಫ್ ಸ್ಟಾಕ್ ಮಾರ್ಕೆಟ್ ಎಂದು ಕರಿತಾ ಇದ್ರು. ನಿಜವಾಗ್ಲೂ ಒಬ್ಬ ಮನುಷ್ಯ ಬ್ರೋಕರ್ ಸ್ಥಾನದಿಂದ ಭಾರತದಲ್ಲೇ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವ ಎತ್ತರಕ್ಕೆ ಬೆಳೆದಿರುವ ಹರ್ಷದ್ ಮೆಹ್ತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ಹರ್ಷದ್ ಮೆಹ್ತಾ ಅವರ 1992 ಸ್ಕ್ಯಾಮ್ ಸ್ಟೋರಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳಿದುಕೊಳ್ಳುವುದಕ್ಕೋಸ್ಕರ ಈ ನಮ್ಮ ಕನ್ನಡ ಟ್ರೆಷರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.